ಅಕ್ರಮ ಹಣ ಗಳಿಕೆ ಪ್ರಕರಣದಲ್ಲಿ ಡಿಕೆ ಶಿವಕುಮಾರ್ ಅವರಿಗೆ ಮತ್ತೆ ಸಂಕಷ್ಟ ಯಾವ ರೀತಿಯಾಗಿ ಚಾರ್ಜ್ ಶೀಟ್ ಸಲ್ಲಿಕೆ ಬಳಿಕ ಮೊದಲ ಬಾರಿಗೆ ಡಿಕೆ ವಿಚಾರಣೆಗೆ ಹಾಜರಾಗಿದ್ರು ಡಿಕೆಗೆ ಜಾಮೀನಿಗೀಗ ಮತ್ತೆ ಇಡೀ ಆಕ್ಷೇಪ ಎದುರ್ತಾ ಇದೆ ಅಕ್ರಮ ಹಣ ಗಳಿಕೆ ಪ್ರಕರಣದಲ್ಲಿ ಡಿಕೆ ಶಿವಕುಮಾರ್ ಅವರಿಗೆ ಮತ್ತೆ ಸಂಕಷ್ಟ ಇಲ್ಲಿ ತನಕ ಜಾಮೀನಿನ ಮೇಲೆ ಹೊರಗಿದ್ರೆ ಅವರು ಚಾರ್ಜ್ ಶೀಟ್ ಸಲ್ಲಿಕೆ ಬಳಿಕ ಮೊದಲ ಬಾರಿಗೆ ಡಿಕೆ ಶಿವಕುಮಾರ್ ಅವರು ವಿಚಾರಣೆಗೆ ಹಾಜರಾಗಿದ್ರು ಡೆಲ್ಲಿಯ ಇಡಿ ಕಚೇರಿಗೂ ಕೂಡ ಹೋಗಿದ್ರು ಡಿಕೆ ಜಾಮೀನಿಗೆ ಮತ್ತೆ ಈಗ ಇಡಿ ಆಕ್ಷೇಪವನ್ನ ವ್ಯಕ್ತಪಡಿಸ್ತಾ ಇದ್ದು ಯಾವುದೇ ಕಾರಣಕ್ಕೂ ಅವರಿಗೆ ಜಾಮೀನನ್ನ ಮುಂದುವರೆಸ ಕೊಡಬೇಡಿ ಅಂತ ಇಡಿ ಮನವಿ ಮಾಡ್ಕೊಳ್ತಾ ಇದೆ ಆದ್ರೆ ಜುಲೈ ಮೂವತ್ತಕ್ಕೆ ಇದೀಗ ಅರ್ಜಿ ವಿಚಾರಣೆಯನ್ನ ಮುಂದೂಡಿಕೆ ಮಾಡಿದೆ ಕೋರ್ಟ್ ಜುಲೈ ಮೂವತ್ತಕ್ಕೆ ಮತ್ತೆ ಸಂಪರ್ಕಕ್ಕೆ ನಮ್ಮ ಪ್ರತಿನಿಧಿ ಮುರಳಿ ಮುರಳಿಗ ಮುಂದೂಡಿಕೆ ಅಂತ ಹೇಳಿದ್ರೆ ಜಾ ಅಲ್ಲಿ ತನಕ ಹೊರಗೆ ಇರ್ತಾರೆ ಅಂತ ಅರ್ಥ ಅಲ್ವಾ ಡಿ ಕೆ ಶಿವಕುಮಾರ್ ಅವರು ಖಂಡಿತ ಖಂಡಿತ ವಿದ್ಯಾ ಯಾಕೆಂದ್ರೆ ಪ್ರಮುಖವಾಗಿ ಇದುವರೆಗೂ ಕೂಡ ಆ ಅರ್ಜಿಯನ್ನಿತ್ತು ಅರ್ಜಿಯನ್ನ ಇತ್ಯರ್ಥವನ್ನ ಇಡಿ ವಿಶೇಷ ನ್ಯಾಯಾಲಯ ಮಾಡಿಲ್ಲ ಯಾಕೆಂದ್ರೆ ಕೇವಲ ಇವರು ಅರ್ಜಿಯನ್ನ ಸಲ್ಲಿಕೆಯನ್ನ ಮಾಡಿದರೆ ಅರ್ಜಿಯನ್ನ ಸಲ್ಲಿಕೆ ಮಾಡಿದಾಗ ಇಡಿ ಪರ ವಕೀಲರು ಕೂಡ ಅದಕ್ಕೆ ಆಕ್ಷೇಪಣೆಯನ್ನ ಎತ್ತಿರುವಂಥದ್ದು ಯಾಕೆಂದ್ರೆ ಅವರು ಅವರ ಮೇಲೆ ಸಾಕಷ್ಟು ಆರೋಪಗಳು ಇರೋ ಹಿನ್ನೆಲೆಯಲ್ಲಿ ಅವರಿಗೆ ಜಾಮೀನನ್ನ ಮುಂದುವರಿಸಬಾರ್ದು ಅಂತೇಳಿ ಒಂದು ಅಷ್ಟು ಆಕ್ಷೇಪಗಳನ್ನು ಎತ್ತಿದ್ದಾರೆ ಆ ಆಕ್ಷೇಪಗಳನ್ನು ಎತ್ತದ ನಂತರ ಅದನ್ನ ಲಿಖಿತ ರೂಪದಲ್ಲಿ ಆಕ್ಷೇಪಣೆಯನ್ನ ಸಲ್ಲಿಕೆಯನ್ನ ಮಾಡ್ಬೇಕಾದ್ರು ಕೆಳಾಂತದ ನ್ಯಾಯಾಲಯಕ್ಕೆ ಲಿಖಿತ ರೂಪದಲ್ಲಿ ಆಕ್ಷೇಪಣೆಯನ್ನು ಸಲ್ಲಿಕೆ ಮಾಡಲಿಕ್ಕೆ ಮೂವತ್ತನೇ ತಾರೀಖು ತನಕ ಕಾಲಾವಕಾಶವನ್ನು ಕೇಳ್ಕೊಂಡಿರುವಂಥದ್ದು ಇಡಿ ಪರ ವಕೀಲರು ಮೂವತ್ತನೇ ತಾರೀಕಿಗೆ ಕಾಲಾವಕಾಶವನ್ನು ಕೊಟ್ಟಾಗ ಆಕ್ಷೇಪಣೆಯನ್ನು ಸಲ್ಲಿಕೆ ಮಾಡ್ತಾರೆ ಆಕ್ಷೇಪಣೆಯನ್ನು ಸಲ್ಲಿಕೆ ಮಾಡಿದ ಬಳಿಕ ಆಕ್ಷೇಪಣೆ ಸಲ್ಲಿಕೆ ಆದ ನಂತರ ಆಕ್ಷೇಪಣೆಯಲ್ಲಿ ಇಡಿ ಯಾವ ರೀತಿಯ ಆರೋಪಗಳನ್ನು ಮಾಡುತ್ತೆ ಡಿ ಕೆ ಶಿವಕುಮಾರ್ ಅವರಿಗೆ ಯಾಕೆ ಜಾಮೀನನ್ನು ಕೊಡಬಾರ್ದು ಅಂತ ಹೇಳಿ ಆಕ್ಷೇಪಣೆ ಮಾಡ್ತಾರೆ ಅದರ ಮೇಲೆ ವಾದ ಮತ್ತು ಪ್ರತಿವಾದವನ್ನು ಆಲಿಸಿ ಅದಾದ ನಂತರ ಕೆಳ ಹಂತದ ನ್ಯಾಯಾಲಯ ಅವರಿಗೆ ಜಾಮೀನನ್ನ ಮಂಜೂರು ಮಾಡಬೇಕು ಅಥವಾ ಜಾಮೀನನ್ನ ನಿರಾಕರಿಸಬೇಕು ಅನ್ನೋದ್ರ ಬಗ್ಗೆ ಒಂದಿಷ್ಟು ತೀರ್ಮಾನಗಳನ್ನು ಕೈಗೊಳ್ಳುವಂಥದ್ದು ವಿದ್ಯಾ ಮುರಳಿ ನಿಮ್ಮನ್ನು ಮದುವೆ ಸಂಪರ್ಕಕ್ಕೆ ತಗೊಳ್ತೇನೆ ಇದೀಗ ಡಿಕೆಶಿ ಅವರಿಗೆ ಜಾಮೀನು ಮುಂದುವರಿಸುವ ವಿಚಾರವಾಗಿ ಇವತ್ತು ಅರ್ಜಿ ವಿಚಾರಣೆ ಇತ್ತು ಅದು ಮುಂದೂಡಿಕೆ ಆಗಿದೆ ಇಡೀ ಕಳದಲ್ಲಿ ಕೆಪಿಸಿಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಸಿಗ್ಹಾಕೊಳ್ತಾರ ಡಿ ಕೆ ಶಿವಕುಮಾರ್ ಅವರು ಅನ್ನುವಂಥದ್ದು ಪ್ರಶ್ನೆ ಇದೆ ಈಗ ಆ ಇಡಿ ವಿಚಾರಣೆ ಈಗಾಗ್ಲೇ ಅವರು ಹಲವು ಬಾರಿ ಎದುರಿಸಿದ್ರು ಅಲ್ಲೇ ಅಂದ್ರೆ ಅವರು ವಶದಲ್ಲೇ ಇದ್ರು ಅದಾದ ನಂತರ ಅವರಿಗೆ ಜಾಮೀನ್ ಸಿಕ್ತು ಇದೀಗ ಅಕ್ರಮ ಹಣ ವರ್ಗಾವಣೆಗೆ ಸಂಬಂಧಪಟ್ಟಂತೆ ಇಡಿ ವಿಚಾರಣೆ ಅಥವಾ ಅಂದ್ರೆ ಇಡಿ ಇಲ್ಲಿ ತನಕ ವಿಚಾರಣೆ ಮಾಡ್ತಾ ಇತ್ತು ಇದೀಗ ಅವರ ಆಪ್ತರ ಹೇಳಿಕೆಯಿಂದಲೇ ಸಂಕಷ್ಟ ಅನ್ನುವಂಥದ್ದು ಡಿ ಕೆ ಶಿವಕುಮಾರ್ ಅವ್ರಿಗೆ ಎದುರಾಗತ್ತಾ ಹೈಕಮಾಂಡ್ ಗೆ ಸಲ್ಲಿಸಿರುವಂತಹ ಹಣದ ವಿಚಾರದಲ್ಲೂ ಕೂಡ ಸಿಗಾಕೊಳ್ತಾರ ದೆಹಲಿಯ ಫ್ಲಾಟ್ ನಲ್ಲಿ ಹಣ ಸಿಕ್ಕಿತ್ತು ಬಟ್ ಇದು ನಂದಲ್ಲ ಅಂತ ಅವ್ರು ಹೇಳಿದ್ರು ಇಡಿ ಅಧಿಕಾರಿಗಳು ಇದ್ರೂ ಕೂಡ ತನಿಖೆಯಲ್ಲಿ ತನಿಖೆಯನ್ನ ಮಾಡ್ತಾ ಇದ್ದಾರೆ ದೆಹಲಿಯ ಫ್ಲಾಟ್ ನಲ್ಲಿ ಸಿಕ್ಕ ಹಣ ಮತ್ತು ಡಿ ಕೆ ಶಿವಕುಮಾರ್ ಅವರ ವ್ಯವಹಾರಗಳು ಸೋಲಾರ್ ಪ್ಲಾಂಟ್ ಆಗಿರ್ಬೋದು ಮತ್ತೊಂದು ಮಗದೊಂದು ಅವೆಲ್ಲವೂ ಕೂಡ ಇಲ್ಲಿರುವಂತಹ ಆಸ್ತಿ ಡೆಲ್ಲಿಯಲ್ಲಿರುವಂತಹ ಆಸ್ತಿ ಆಗಿರ್ಬೋದು ಎಲ್ಲೆಲ್ಲಿ ಹೂಡಿಕೆ ಮಾಡಿದ್ದಾರೆ ಹಣವನ್ನ ಈ ರೀತಿಯ ವ್ಯವಹಾರಗಳು ಇನ್ನು ಡಿ ಕೆ ಶಿವಕುಮಾರ್ ಅವರ ಹಣಕಾಸಿನ ವಹಿವಾಟು ಸಾಲ ಎಷ್ಟಿದೆ ಬ್ಯಾಂಕ್ ಅಕೌಂಟ್ ನಲ್ಲಿ ಎಷ್ಟಿದೆ ಎಲ್ಲೆಲ್ಲಿ ಹಣವನ್ನು ಇಟ್ಟಿದ್ದಾರೆ ಇವೆಲ್ಲವೂ ಕೂಡ ಈ ಒಂದು ಹೈಕಮಾಂಡ್ಗೆ ಎಷ್ಟು ಸಂದಾಯ ಮಾಡಿದ್ದಾರೆ ಇವೆಲ್ಲವೂ ಕೂಡ ವ್ಯವಹಾರಗಳನ್ನ ಲೆಕ್ಕ ಹಾಕ್ತಾರೆ ಡೆಹಲಿಯ ಫ್ಲಾಟ್ ನಲ್ಲಿ ಸಿಕ್ಕಂತಹ ಹಣ ಮಾತ್ರ ಅಲ್ಲ ಡೈರಿ ಕೂಡ ಹೌದು ಡೆಹಲಿಯ ಫ್ಲಾಟ್ಗೆ ಡೆಲ್ಲಿಯ ಗೆ ಹೋದಂತಹ ಸಂದರ್ಭದಲ್ಲಿ ರೈಡ್ ಆದಂತಹ ಸಂದರ್ಭದಲ್ಲಿ ಹಣದ ಜೊತೆ ಡೈರಿ ಬೇರೆ ಸಿಕ್ಕಿತ್ತು ಆ ಡೈರಿನೂ ಕೂಡ ಒಂದು ಕಂಟಕ ಆಗೋ ಸಾಧ್ಯತೆ ಡಿ ಕೆ ಶಿವಕುಮಾರ್ ಅವ್ರಿಗಿದೆ ಹಾಗಾಗಿ ಇಡಿ ವಿಚಾರಣೆಯನ್ನ ಮುಂದುವರ್ಸೋಕೆ ಅವ್ರ ನಮ್ ವಶಕ್ಕೆ ಕೊಡಿ ಅಂತ ಕೇಳ್ತು ಬಟ್ ಈಗ ಅದು ಮುಂದಕ್ಕೆ ಹೋಗಿದೆ ಅರ್ಜಿ ವಿಚಾರಣೆ ಡಿ ಕೆ ಶಿವಕುಮಾರ್ ಅವರ ಡೈರಿಯಲ್ಲಿನ ಕೋಡ್ ವರ್ಡ್ ಗಳು ಅವ್ರಿಗೆ ಅವ್ರಿಗೆ ಬೇಕಾದಂತೆ ಅವ್ರಿಗೆ ತಿಳಿಯುವಂತ ಏನೋ ಕೋಡ್ ವರ್ಡ್ ಗಳನ್ನ ಇಟ್ಕೊಂಡಿರ್ತಾರೆ ನೋಡಿದ ತಕ್ಷಣ ಇದು ಹಿಂಗೆ ಅಂತ ಯಾರಿಗೂ ಹಾಗೆ ಹೇಳಂಗಿದ್ದಿದ್ರೆ ಅಷ್ಟು ಸುಲಭ ಇದ್ರೆ ಅದನ್ನ ಕೋಡ್ ವರ್ಡ್ಗಳು ಅಂತ ಅಂತಾನೆ ಇರ್ಲಾ ಇಲ್ಲ ಈಗ ಡಿ ಕೆ ಶಿವಕುಮಾರ್ ಅವರ ಆಪ್ತರು ಕೊಟ್ಟಿರುವಂತಹ ಹೇಳಿಕೆಗಳು ಇನ್ನು ಮುಂದಕ್ಕೆ ಡಿ ಕೆ ಶಿವಕುಮಾರ್ ಅವ್ರ ಕಂಟಕ ಆಗತ್ತಾ ಇಡೀ ವಿಚಾರಣೆಯಲ್ಲಿ ಅಂತ ಅವ್ರ ಆಪ್ತರನ್ನ ಕೂಡ ಈಗ ವಿಚಾರಣೆಗೆ ಕರೆಸ್ತಾ ಇದ್ದಾರೆ ಆ ಈಗ ಹಾಗಾಗಿ ಅವ್ರು ಕೊಡುವಂತಹ ಹೇಳಿಕೆಗಳು ಒಬ್ಬೊಬ್ಬರು ಒಂದೊಂದು ರೀತಿಯ ಹೇಳಿಕೆ ಕೊಟ್ಟು ಮತ್ತೆ ಡಿ ಕೆ ಶಿವಕುಮಾರ್ ಅವರು ಈ ಇಡಿಯ ಸಂಕಷ್ಟದಲ್ಲಿ ಅಥವಾ ಬಲೆಯಲ್ಲಿ ಸಿಕ್ಕ ಹಾಕೊಳ್ತಾರಾ ಅನ್ನೋ ಪ್ರಶ್ನೆ ಕೂಡ ಇದೆ ಡಿ ಕೆ ಶಿವಕುಮಾರ್ ಅವರ ಆಪ್ತರ ಹವಾಲ ದಂಧೆಯ ಮಾಹಿತಿಯನ್ನ ಕೂಡ ಇಡಿ ಎಡೆಬಿಡದೆ ಕಲೆ ಹಾಕ್ತಲೇ ಇದೆ ಅವರು ಜಾಮೀನಿನ ಮೇಲೆ ಹೊರಗಿದ್ರೂ ಕೂಡ ಇಡಿ ಕೂತಿರ್ಲಿಲ್ಲ ಈ ವಿಚಾರದಲ್ಲಿ ಕೃಷಿಯಿಂದ ಹಣ ಬಂದಿದೆ ಅನ್ನೋ ಹೇಳಿಕೆ ಈಗ ಕೃಷಿಯಿಂದ ಹಣ ಬಂದಿದ್ರು ಏನ್ ಬೆಳೆ ಬೆಳೆದಿದ್ರು ಆ ರೀತಿಯಾಗಿ ಲಕ್ಷ ಲಕ್ಷ ಕೋಟಿ ಕೋಟಿಯ ಹಣವನ್ನು ತೆಗೆಯುವಂತದ್ದು ಇದೆಲ್ಲವೂ ಕೂಡ ಪ್ರಶ್ನೆ ಮಾಡ್ತಾರೆ ಓಕೆ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಮುರಳಿ ನೀಡ್ತಾರೆ ಮುರಳಿ ಈಗ ಇವತ್ತಿದಿದು ಜಾಮೀನಿಗೆ ಕುರಿತಂತೆ ಅರ್ಜಿ ವಿಚಾರಣೆ ಅದು ಮುಂದೂಡಿಕೆ ಆಗಿದೆ ಬಟ್ ಸ್ಟಿಲ್ ಅವರು ಜಾಮೀನಿನ ಮೇಲೆ ಹೊರಗಿದ್ರು ಅಥವಾ ಕೊಡ್ಲಿಲ್ಲ ಅಂದ್ರೂ ಕೂಡ ಇಡೀ ತನ್ನ ಪಾಡಿಗೆ ವಿಚಾರಣೆಯನ್ನ ಅಥವಾ ಮಾಹಿತಿ ಕಲೆ ಹಾಕ್ತಾ ಇರೋದನ್ನ ಮುಂದುವರಿಸ್ತಾ ಇರುತ್ತೆ ಬಟ್ ಇವರಿಗೆ ಕಂಟಕವಾಗುವಂತಹ ಎಸ್ ಮತ್ತೆ ಸಂಪರ್ಕಕ್ಕೆ ತಗೊಳ್ಳೋಣ ಇವರಿಗೆ ಕಂಟಕ ಆಗುವಂತಹ ಸಮಸ್ಯೆಗಳು ಯಾವುದು ಯಾರ ಹೇಳಿಕೆಗಳು ಡೆಲ್ಲಿಯಲ್ಲಿ ಸಿಕ್ಕಂತಹ ಹಣ ಮತ್ತು ಡೈರಿ ಹೈಕಮಾಂಡ್ಗೆ ಗೆ ಸಂದಾಯ ಮಾಡಿರುವಂತಹ ಹಣ ಆಗಿರ್ಬೋದು ಜೊತೆಗೆ ಇವರಿಗೆ ಇಲ್ಲಿ ಕೃಷಿಯಲ್ಲಿ ಬಂತು ಆದಾಯ ಅಂತ ಲಾಭ ಅಂತ ಏನು ಹೇಳಿದ್ರು ಎಷ್ಟು ಬಂತು ಹೇಗೆ ಬಂತು ಅಂತಹ ಬೆಳೆಯನ್ನು ಅವ್ರು ಏನು ಹಾಕಿದ್ರು ಕೃಷಿಯಲ್ಲಿ ಇವೆಲ್ಲವೂ ಕೂಡ ಪ್ರಶ್ನೆ ಆಗುತ್ತೆ ಓಕೆ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಮುರಳಿ ನೀಡ್ತಾರೆ ಮುರಳಿ ಅವರು ಜಾಮೀನಿನ ಮೇಲೆ ಹೊರಗಿದ್ರೂ ಕೂಡ ಇಡಿ ತನ್ನ ಪಾಡಿಗೆ ವಿಚಾರಣೆಯನ್ನ ಮುಂದುವರೆಸ್ತಲೇ ಇರುತ್ತೆ ಬಟ್ ಈಗ ಡಿ ಕೆ ಶಿವಕುಮಾರ್ ಅವ್ರಿಗೆ ಈ ಒಂದು ಅಕ್ರಮ ಹಣ ವರ್ಗಾವಣೆಯಲ್ಲಿ ಕಂಟಕ ಆಗಬಹುದು ಅನ್ನೋ ಮಾಹಿತಿ ಕೇಳ್ಬೇಕಾದ್ರೆ ಏನೆಲ್ಲ ಆಗ್ಬೋದು ಅವ್ರ ಆಪ್ತರ ಹೇಳಿಕೆ ಸೇರಿದಂತೆ ಏನೆಲ್ಲ ಕಂಟಕ ಆಗ್ಬೋದು ಸಂಕಷ್ಟಕ್ಕೆ ಸಿಲುಕಬಹುದು ಸಿಲುಕಿಸಬಹುದು ಅವ್ರನ್ನ ಅಂತ ಖಂಡಿತ ವಿದ್ಯಾ ಯಾಕಂದ್ರೆ ಪ್ರಮುಖವಾಗಿ ಒಂದು ತನಿಖಾ ಸಂಸ್ಥೆ ತನಿಖೆಯನ್ನು ಮಾಡ್ತಾ ಇದೆ ತನಿಖೆಯನ್ನು ಮಾಡಿದ ನಂತರ ಆ ತನಿಖೆದ ಸಂಬಂಧಪಟ್ಟಂತೆ ದೋಷಾರೋಪ ಪಟ್ಟಿಯನ್ನ ಸಲ್ಲಿಕೆ ಮಾಡಿದ ತಕ್ಷಣ ಇಡೀ ಪ್ರಕರಣದ ತನಿಖೆ ಮುಕ್ತಾಯ ಆಯಿತು ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಯಾಕೆಂದ್ರೆ ಅದರ ತನಿಖೆಯನ್ನು ಸಂಪೂರ್ಣವಾಗಿ ಮುಂದುವರಿಸ್ತಾ ಇರ್ತಾರೆ ಕೊನೆಯ ಜಡ್ಜ್ಮೆಂಟ್ ಕೋರ್ಟ್ ನಲ್ಲಿ ಟ್ರಯಲ್ ಪ್ರಾರಂಭವಾಗಿ ಅದರ ಬಗ್ಗೆ ಜಡ್ಜ್ಮೆಂಟ್ ಬರೋ ತನಕನೂ ಕೂಡ ತನಿಖೆ ಮಾಡಲಿಕ್ಕೆ ತನಿಖಾ ಅಧಿಕಾರಿಗಳಿಗೆ ಪವರ್ ಇರುತ್ತೆ ಆ ಹಿನ್ನೆಲೆಯಲ್ಲಿ ಇಡಿ ಅಧಿಕಾರಿಗಳು ಇನ್ನೂ ಕೂಡ ತನಿಖೆಯ ಏನು ಒಂದಷ್ಟು ಮಾಹಿತಿಗಳನ್ನ ಕಲೆ ಹಾಕ್ತಾ ಇದೆ ತನಿಖೆ ನಡೀತಾ ಇದೆ ಜೊತೆಗೆ ಒಂದಷ್ಟು ಮಾಹಿತಿಗಳನ್ನ ಬೇರೆ ಬೇರೆ ಕಡೆಗಳಿಂದ ಯಾಕೆಂದ್ರೆ ಒಂದು ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡಲಿಕ್ಕೆ ಒಂದಷ್ಟು ಕಾಲಾವಕಾಶಗಳಿರುತ್ತೆ ಕಾಲಾವಕಾಶಗಳಿದ್ದ ಸಂದರ್ಭದಲ್ಲಿ ಆಗ ಪ್ರಾ ಪ್ರಾಥಮಿಕವಾಗಿ ಎಷ್ಟು ಮಾಹಿತಿಗಳು ಸಿಕ್ಕಿತ್ತು ಆ ಮಾಹಿತಿಗಳನ್ನು ಆಧರಿಸಿ ದೋಷಾರೋಪ ಪಟ್ಟಿಗಳನ್ನು ಸಲ್ಲಿಕೆ ಮಾಡುವಂಥದ್ದು ಅದಾದ ನಂತರ ಆ ಮಾಹಿತಿಗಳನ್ನು ಡಿಗ್ ಮಾಡ್ತಾ ಹೋದ ಸಂದರ್ಭದಲ್ಲಿ ಇನ್ನೊಂದಷ್ಟು ಮಾಹಿತಿಗಳು ಹೊರಬರ ಸಾಧ್ಯತೆಗಳಿತ್ತು ಆ ಹಿನ್ನೆಲೆಯಲ್ಲಿಯೇ ಡಿ ಕೆ ಶಿವಕುಮಾರ್ ಅವರಿಗೆ ಜಾಮೀನನ್ನು ಮತ್ತೆ ನವೀಕರಿಸಬಾರ್ದು ಅಂತ ಹೇಳಿ ಇಡಿ ಆಕ್ಷೇಪಣೆಯನ್ನು ಎತ್ತಿರುವಂಥದ್ದು ಅಂದ್ರೆ ಆಕ್ಷೇಪಣೆಯನ್ನು ಎತ್ತೋ ಸಂದರ್ಭದಲ್ಲಿ ಆಕ್ಷೇಪಣ ಏನು ಏನು ಉಲ್ಲೇಖವನ್ನು ಮಾಡ್ತಾರೆ ಉಲ್ಲೇಖವನ್ನು ಮಾಡಬೇಕಾದ್ರೆ ಡಿ ಕೆ ಶಿವಕುಮಾರ್ ಅವರ ಮೇಲೆ ಸಿಕ್ಕಿರುವಂಥ ಹೊಸ ಹೊಸ ಸಾಕ್ಷ್ಯಗಳೇನಿದ್ದಾವೆ ಮತ್ತೆ ಬೇರೆ ಬೇರೆ ಆರೋಪಗಳೇನಿದೆ ಆರೋಪಗಳಿಗೆ ಸಂಬಂಧಪಟ್ಟಂತೆ ಇಡಿ ವಿಶೇಷ ನ್ಯಾಯಾಲಯಕ್ಕೆ ಇಡಿ ಅಧಿಕಾರಿಗಳು ಸಲ್ಲಿಕೆಯನ್ನು ಮಾಡ್ತಾರೆ ಅದು ವಾದ ಪ್ರತಿವಾದ ಆಗುತ್ತೆ ಅದನ್ನ ಜಾಮೀನನ್ನ ಮುಂದುವರಿಸಬೇಕು ಅಥವಾ ಜಾಮೀನನ್ನ ನಿರಾಕರಿಸಬೇಕು ಅನ್ನೋದನ್ನ ಇಡಿ ವಿಶೇಷ ನ್ಯಾಯಾಲಯ ಕೈಗೊಳ್ಳುವಂತದ್ದು ಆದ್ರೆ ಅವರ ಆಪ್ತರು ಬಳಿಯಲ್ಲಿ ಸಿಕ್ಕಂತ ಡೈರಿಗಳಿರ್ಬೋದು ಅವರ ಆಪ್ತರು ಕೊಟ್ಟಂತ ಇಡಿ ಅಧಿಕಾರಿಗಳ ಮುಂದೆ ಕೊಟ್ಟಂತ ಹೇಳಿಕೆಗಳಿರ್ಬೋದು ಜೊತೆಗೆ ಅದಕ್ಕೊಂದಷ್ಟು ಸಾಂದರ್ಭಿಕ ಸಾಕ್ಷ್ಯಗಳಿರುತ್ತೆ ಆ ಸಾಕ್ಷ್ಯಗಳಿಗೆ ಸಂಬಂಧಪಟ್ಟಂತೆ ಇಡಿ ಅಧಿಕಾರಿಗಳ ಬಗ್ಗೆ ಇರುವಂತಹ ಮಾಹಿತಿಗಳು ಅವನ್ನೆಲ್ಲ ಕೂಡ ಕ್ರೋಢೀಕರಿಸಿಕೊಳ್ತಾರೆ ಆ ಹಿನ್ನೆಲೆಯಲ್ಲಿ ಡಿ ಕೆ ಶಿವಕುಮಾರ್ ಅವರಿಗೆ ಪ್ರಮುಖವಾಗಿ ಆಂಜನೇಯ ಏನೋ ಒಬ್ಬರು ಇದ್ರು ಅಂದರೆ ಸರ್ಕಾರ ಕರ್ನಾಟಕ ಸರ್ಕಾರದ ವಿಶೇಷ ಅಧಿಕಾರಿಯಾಗಿ ದೆಹಲಿಯಲ್ಲಿ ಕೆಲಸ ಮಾಡ್ತಾಯಿದ್ರು ಅವರಿಂದನೂ ಕೂಡ ಒಂದಷ್ಟು ತೊಂದರೆ ಆಗೋ ಸಾಧ್ಯತೆಗಳಿರ್ತಕ್ಕ ಯಾಕಂದರೆ ಅವರ ಮನೆಯಲ್ಲಿ ಸಿಕ್ಕಂಥ ಡೈರಿ ಏನಿತ್ತು ಆ ಡೈರಿ ಮತ್ತು ಅವರು ಇಡಿ ಅಧಿಕಾರಿಗಳ ಮುಂದೆ ಕೊಟ್ಟಂತ ಹೇಳಿಕೆ ನನಗೆ ಬೆಂಗಳೂರಿನಲ್ಲಿ ಜಮೀನನ್ನು ಕೊಡಿಸ್ತೀನಿ ಹೇಳಿ ಡಿ ಕೆ ಶಿವಕುಮಾರ್ ಅವರು ಆಫರನ್ನು ಮಾಡಿದರು ಆ ಹಿನ್ನೆಲೆಯಲ್ಲಿ ನಾನು ಹಣ ಟ್ರಾನ್ಸಾಕ್ಷನನ್ನು ಮಾಡ್ತಾ ಇದ್ದೆ ಅಂತೇಳಿ ಈ ಹೇಳಿಕೆಗಳನ್ನೆಲ್ಲ ಕೊಟ್ಟಿದರೆ ಆ ಹಿನ್ನೆಲೆಯಲ್ಲಿ ತನಿಖೆ ಇನ್ನೊಂದಷ್ಟು ನಂತರ ಒಂದಷ್ಟು ಮಾಹಿತಿಗಳನ್ನು ಇನ್ನೊಂದಷ್ಟು ಬಾತ್ಮೀದಾರರ ಹತ್ರ ಇರ್ಬೋದು ಜೊತೆಗೆ ಬ್ಯಾಂಕ್ ಡೀಟೇಲ್ಸ್ ಗಳು ಇರ್ಬೋದು ಇವೆಲ್ಲಾನು ಕೂಡ ಕಲೆ ಹಾಕ್ತಾ ಸಂದರ್ಭದಲ್ಲಿ ತನಿಖೆ ಮುಂದುವರಿತಾ ಇರುತ್ತೆ ಆ ಹಿನ್ನೆಲೆಯಲ್ಲಿ ಮುಂದಿನ ದಿನಗಳಲ್ಲಿ ಡಿ ಕೆ ಶಿವಕುಮಾರ್ ಅವ್ರಿಗೆ ಇದು ಸಂಕಷ್ಟ ಆಗ್ಬಹುದು ಅಂತೇಳಿ ಮೇಲ್ನೋಟಕ್ಕೆ ಕಾಣಿಸ್ತಾ ಇದೆ ಯಾಕಂದ್ರೆ ಇದುವರೆಗೂ ಕೂಡ ದೋಷಾರೋಪ ಪಟ್ಟಿ ಹಾಕಿದ ತಕ್ಷಣ ಸಂಪೂರ್ಣವಾಗಿ ಮುಗಿಯಿತು ಅಂತ ಹೇಳಿ ಪರಿಭಾವಿಸಿದ್ರು ಆದ್ರೆ ಇವತ್ತು ಇಡೀ ಆಕ್ಷೇಪಣೆ ಇರ್ತದಾಗ ಸಾಕಷ್ಟು ಅನುಮಾನಗಳು ಎದುರಾಗ್ತಾ ಇರುವಂತದ್ದು ವಿದ್ಯಾರ್ಥಿ ಧನ್ಯವಾದ ಮುರಳಿ ತಮ್ಮೆಲ್ಲ ಮಾಹಿತಿಗೆ